हलो वीक्षकरे वेलकम बैक टू स्मार्ट अजनी इवत्तिन वीडियो साउथ इंडियन्स मिक्स्ड वेजिटेबल सांबार तोरिस्ता वीडियो ना पूर्तियागि नोडि इदु चपाती राइस रोटी रागी मुद्दे इडली दोसे एल्लदक्कू सूपर आगिरुत्ते ग्यास मेले ओंदु कुक्कर इट्कोंडु अदरल्लि ओंदु ग्लास नीरु हाकोळ्ळि नीरु कुदियोदक्के स्टार्ट आदमेले 150 ग्राम तोगरी बेळे नीरल्लि वाश् माडिरोदु हाकि ओंदु स्पून एण्णे अर्ध स्पून अरिशिणद पुडि हाकि कुकर लिड क्लोज माडि नाल्कु विजिल हाक्सकोबेकु नाल्कु विजिल हाक्सकोंड आदमेले कंप्लीट प्रेशर एल्ल होद मेले कुकर लिड तेगिता इदीनि बेळे चेन्नागि बेंदिदे ईग इदन्न मस्कोबेकु नावु ई रीति मस्कोंड आदमेले बेळेन ई रीति मस्कोबेकु नोडि ई रीति हिरबेकु ईग इदे कुकर अल्लि नाल्कु स्पून एण्णे हाक्ता इदीनि एण्णे बिसि आदमेले ओंदु स्पून ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕಬೇಕು ಆನಂತರ 15 ಬೆಳ್ಳುಳ್ಳಿ ಕ್ರಶ್ ಮಾಡಿರೋದು 2 ಒಣಮೆಣಸಿನಕಾಯಿ 1/2 ಸ್ಪೂನ್ ಮೆಂತೆವು ಹಾಕಿ ಸಾಂಬಾರ್ಗೆ ಮೆಂತೆವು ಹಾಕಲೇಬೇಕು ಈಗ ಇದನ್ನ ಒಂದು 30 ಸೆಕೆಂಡ್ ಫ್ರೈ ಮಾಡಿ ಆನಂತರ 5 ಹಸಿ ಮೆಣಸಿನಕಾಯಿ 2 ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿರೋದು 1 ಟೊಮೆಟೊ ದೊಡ್ಡ ಟೊಮೆಟೊ ಹಾಗೆ 2 ಕ್ಯಾರೆಟ್ ಮೀಡಿಯಂ ಸೈಜ್ 1/2 ಕಪ್ ಬೀನ್ಸ್ 2 ಆಲೂಗೆಡ್ಡೆ ಎರಡು ನುಗ್ಗೆಕಾಯಿ ಈ ರೀತಿ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದರಲ್ಲಿ 1/2 ಸ್ಪೂನ್ ಅಷ್ಟು salt ಹಾಕ್ತಾ ಇದೀನಿ ಈ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ salt ಹಾಕಿದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಫ್ರೈ ಮಾಡಬೇಕು 2 ನಿಮಿಷ ಆದಮೇಲೆ 1/2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸ ಹಾಕಬೇಕು ನಿಮ್ಮ ಮನೆಯಲ್ಲಿ ಹುಳಿ ಯಾವ ರೀತಿ ತಿಂತಾರೋ ನೋಡ್ಕೊಂಡು ಆ ರೀತಿ ಹುಣಸೆ ರಸನ ಆಡ್ ಮಾಡ್ಕೊಳ್ಳಿ ಈಗ ಇದು 1 ನಿಮಿಷ ಫ್ರೈ ಮಾಡಬೇಕು ಹುಣಸೆ ರಸ ಹಾಕಿದ ಮೇಲೆ ಈ ರೀತಿ ಫ್ರೈ ಮಾಡಿ ಆದ ಮೇಲೆ ಇದರಲ್ಲಿ 2 ಸ್ಪೂನ್ ಎಂಟಿಆರ್ ಸಾಂಬಾರ್ ಪೌಡರ್ ಹಾಕ್ತಾ ಇದೀನಿ ನೀವು ಅದಿಲ್ಲ ಅಂದ್ರೆ ಮನೆಯಲ್ಲಿರೋ ಪೌಡರೇ ಹಾಕಬಹುದು 1/2 ಸ್ಪೂನ್ ಅರಿಶಿನದ ಪುಡಿನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹಾಕಿದ ಮೇಲೆ ಸ್ವಲ್ಪ ಸಾಂಬಾರ್ ಅಲ್ಲಿ ಸಾಂಬಾರ್ ಪೌಡರ್ ಅಲ್ಲಿ ರಾ ಸ್ಮೆಲ್ ಇರುತ್ತಲ್ಲ ಅದರಿಂದ ಒಂದು 30 ಸೆಕೆಂಡ್ ಫ್ರೈ ಮಾಡಿ ಆನಂತರ ಬೇಯಿಸಿಕೊಂಡಿರುವಂತ ಬೇಳೆನೂ ಸಹ ಹಾಕಿ ಇದರಲ್ಲಿ 300 ml ನೀರನ್ನು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಹಾಕಿಸ್ಕೊಬೇಕು ಒಂದು ವಿಸಿಲ್ ಹಾಕಿಸ್ಕೊಂಡಾದ ಮೇಲೆ ಕಂಪ್ಲೀಟ್ ಪ್ರೆಶರ್ ಎಲ್ಲ ಹೋದ ಮೇಲೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೇಕಂದ್ರೆ ಮತ್ತೆ ಒಗ್ಗರಣೆ ಹಾಕೊಳ್ಳೋ ಹಾಗಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಹೀಗೇನೋ ಸರ್ವ್ ಮಾಡಬಹುದು ನಾನು ಹೀಗೆ ಸರ್ವ್ ಮಾಡ್ತಾ ಇದೀನಿ ಈಗ ರೆಡಿ ಆಗಿದೆ ಸಾಂಬಾರು ಇದು ಇಡ್ಲಿ ಜೊತೆಗಾದರೂ ರೈಸ್ ಜೊತೆಗಾದರೂ ಚಪಾತಿ ಇಲ್ಲ ರಾಗಿ ಮುದ್ದೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಇದು ಜಾಸ್ತಿ ಜನ ಇರಬೇಕಾದರೂ ಮಾಡಿ ಇಲ್ಲ ಅಂದ್ರೆ ಖಾಲಿ ಆಗೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್